96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಹಾಯ್ ಹಲೋ ನಮಸ್ತೆ ನಮಸ್ಕಾರಗಳು, ಮೊಯ್ ಮೊಯ್ ಅಂತ ತಿಳುವ ನೀವು ಕೇಳ್ತಾ ಇದ್ರ ಯುರೋಪ್ ಆನ್ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳು ಮಜಾನೇ ಬೇರೆ. ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಫಿನ್ಲ್ಯಾಂಡ್ ಇಂದ. ಹೀಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಶುರು ಮಾಡಿ ಇವತ್ತಿಗೆ 50 ವಾರ ಆಯಿತು. ಅಂದರೆ ಇವತ್ತು ನಮ್ಮ ಯುರೋಪಿನ 50th ಎಪಿಸೋಡ್. ಬರಲಿ, ನಮಗೊಂದ್ಸತಿ ಜೋರಾಗಿ ಚಪ್ಪಾಳೆ. ಈ 50th ಎಪಿಸೋಡ್ನ ಹೇಗೆ ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ತು ಗೊತ್ತಾ, ಯಾವಾಗಲೂ ಯುರೋಪಿನ ಬಗ್ಗೆ, ಎಕ್ಸ್ಪೀರಿಯನ್ಸಸ್ ಬಗ್ಗೆ, ಅಥವಾ ಇಲ್ಲಿ ಏನು ಸಿಗುತ್ತೆ ಸಿಗಲ್ಲ ಈ ಥರ ವಿಷಯಗಳನ್ನ ನಾನೇ ಮಾತಾಡೋದಕ್ಕಿಂತ ಇಲ್ಲಿಗೆ ಬಂದವರ ಬಾಯಲ್ಲಿ ಅವರ ಎಕ್ಸ್ಪೀರಿಯನ್ಸಸ್ನ ಕೇಳಿದ್ರೆ ಹೇಗಿರುತ್ತೆ ಅಂತ. ಆಮೇಲೆ ನೀವು ಈ ಮುಂದಿನ ನಿಲ್ದಾಣ ಮೂವಿ ನೋಡಿದ್ದೀರಾ, ಅದರ ಲಾಸ್ಟ್ ಸಾಂಗ್ ಇದೆಯಲ್ಲ ಲೈಫ್ ಇಸ್ ಬ್ಯೂಟಿಫುಲ್ ಅಂತ, ಆ ಹಾಡಿನ ಶೂಟಿಂಗು ಇಲ್ಲೇ ನೆದರ್ಲ್ಯಾಂಡ್ಸ್ನಲ್ಲಾಗಿರೋದು. ಹಾಗೆಯೇ ನೀವು ರಾಧಿಕಾ ನಾರಾಯಣ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ನೋಡಿದ್ರೆ ಅದರಲ್ಲಿ ಅವರು ಈ ನೆದರ್ಲ್ಯಾಂಡ್ಸ್ ಟ್ರಿಪ್ನ ಬ್ಯೂಟಿಫುಲ್ ಪಿಕ್ಚರ್ಸ್ ಪೋಸ್ಟ್ ಮಾಡಿದ್ದಾರೆ. ಸೊ ರಾಧಿಕಾ ಅವರಿಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಈ ಯುರೋಪ್ ಟ್ರಿಪ್ಪಿನ ಬಗ್ಗೆ ಅವರ ಮೆಮರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ನಮ್ಮ ಶೋನಲ್ಲಿ ಯಾರಿದ್ದಾರೆ ಗೊತ್ತಾ, ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ವೆರಿ ಟ್ಯಾಲೆಂಟೆಡ್, ಬ್ಯೂಟಿಫುಲ್ ಸ್ಮೈಲ್ ಇರೋ ಅಂತ ಆಕ್ಟ್ರೆಸ್ ರಾಧಿಕಾ ನಾರಾಯಣ್. ಹಾಯ್ ರಾಧಿಕಾ. ಹಾಯ್ ಸ್ಮಿತಾ, ಹಾಯ್, ಹೌ ಆರ್ ಯು? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಓಕೆ, ನೈಸ್. ಮತ್ತೆ ಈಗ ಲಾಕ್ಡೌನ್ ಇದೆ ಅಲ್ವಾ ಇಂಡಿಯಾನಲ್ಲೂ, ಲಾಕ್ಡೌನ್ ಅಂದ್ರೆ ಈಗ ಸ್ವಲ್ಪ ರಿಲೀಸ್ ಮಾಡಿದ್ದಾರೆ, ಬಟ್ ನೀವು ಈಗ ಲಾಕ್ಡೌನ್ ಅಲ್ಲಿ ಏನ್ ಮಾಡ್ತಾ ಇದೀರಾ ಅಂಡ್ ನೀವು ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ ಲಾಕ್ಡೌನ್ ಅಲ್ಲಿ? ಈಗ ಆಕ್ಚುಲಿ ದೋ ಅನ್ಲಾಕ್ ಫೇಸಸ್ ಆಗ್ತಾ ಇದೆ, ಇನ್ ಫೇಸಸ್ ಎಲ್ಲ ಮಾಡ್ತಾ ಇದ್ರೆ ದ ಕೇಸಸ್ ಆರ್ ಆಕ್ಚುಲಿ ಇನ್ಕ್ರೀಸಿಂಗ್ ಅಂಡ್ ನಮ್ದು ಈ SSLC ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಥರ್ಡ್ ಆಫ್ ಜುಲೈ. ಸೊ ಯಾ, ಆಮೇಲೆ ಅದಾದ್ಮೇಲೆ ಐ ಥಿಂಕ್ ಐ ಮೀನ್ ದೇರ್ ಆರ್ ಸ್ಪೆಕ್ಯುಲೇಷನ್ಸ್ ದಟ್ ಯುನೋ ಮತ್ತೆ ಒಂದು ಲಾಕ್ಡೌನ್ ಇರ್ಬೋದು ಅಂತ. ನೋಡ್ಬೇಕು, ಬಟ್ ಐ ಆಮ್ ನಾಟ್ ಸ್ಟೆಪಿಂಗ್ ಔಟ್, ಆಚೆ ಹೋಗ್ತಾ ಇಲ್ಲ ನಾನು ಹೇಳಿ. ಏನಿಟ್ರು ಆನ್ಲೈನ್ ಶಾಪಿಂಗ್ ಎಲ್ಲ, ಸೊ ಆಚೆ ಹೋದ್ರೆ ಮಾಸ್ಕ್ ಹಾಕೋಬೇಕು ಎಲ್ಲ. ಬಟ್ ಮನೇಲೆ ಕೂತ್ಕೊಂಡು ಆಕ್ಚುಲಿ ಸಾಕಷ್ಟು ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿದ್ದೀನಿ. ಅಂಡ್ ಯಾಕಂದ್ರೆ ಮುಂಚೆ ಎಲ್ಲ ಕೆಲವೆಲ್ಲ ಯೋಚನೆ ಮಾಡಕ್ ಹೋಗ್ತಾ ಇರ್ಲಿಲ್ಲ, ಇದು ಮಾಡ್ಬೋದೇನು ಅಂತ. ಫಾರ್ ಎಕ್ಸಾಂಪಲ್ ಸೋಯಿಂಗ್, ಸೊ ಮನೇಲಿ ಇದೆ ಒಂದು ಸೋಯಿಂಗ್ ಮಷೀನ್ ಇದೆ, ಅಮ್ಮ ನಂಗೆ ಕ್ಲೋತ್ಸ್ ಎಲ್ಲ ಸ್ಟಿಚ್ ಮಾಡೋರು, ಸೊ ಅದನ್ನ ನಾನು ಕಲಿತೆ. ಈಗ ಬೇಸಿಕ್ ಮಾಡ್ಬೋದು, ಫುಲ್ ಫ್ಲೆಶ್ಡ್ ಎಲ್ಲ ಏನು ಇಲ್ಲ, ಬಟ್ ಬೇಸಿಕ್ ಸ್ಟಿಚಸ್ ಎಲ್ಲ ಹಾಕೋಬಹುದು. ಈಗ ಏನಾದ್ರು ಡ್ರೆಸ್ ಆಲ್ಟರ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ಬೋದು. ಇಲ್ಲ, ಸೊ ನಿಮ್ಮ ನೆಕ್ಸ್ಟ್ ಮೂವಿಗೆ ನೀವೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀರಾ? ಐ ಥಿಂಕ್ ಲಾಕ್ಡೌನ್ ಎಷ್ಟು ಈಗ ಪುಷ್ ಆಗ್ತಾ ಇದೆ ಅಂದ್ರೆ ಆ ಡಿಸೈನಿಂಗ್ ಕೂಡ ನಾನು ಕಲ್ಸ್ಬಿಡ್ತೀನಿ ಅಂತ. ಅಂಡ್ ಜೆಂಟ್ಯಾಂಗಲ್ ಅಂತ ಒಂದು ಆರ್ಟ್ ಫಾರ್ಮ್ ಕಲಿತಾ ಇದ್ದೀನಿ, ವಿಚ್ ಇಸ್ ಯುನೋ ಪೇಪರ್ ಅಂಡ್ ಪೆನ್ ಇಟ್ಕೊಂಡ್ರೆ ಯು ಕ್ಯಾನ್ ಎನಿಬಡಿ ಕ್ಯಾನ್ ಟ್ಯಾಂಗಲ್ ಅಂತ ಅವ್ರು ಹೇಳ್ತಾರೆ. ಇಟ್ಸ್ ಅ ಮೆಡಿಟೇಟಿವ್ ಫಾರ್ಮ್ ಅಂಡ್ ಈಗ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡ್ಬೇಕು ಅಂತೆಲ್ಲ ಅಂದ್ರೆ ಇಟ್ ಯೂಸ್ ದಿಸ್ ಫಾರ್ಮ್ ಆಫ್ ಮೆಡಿಟೇಷನ್. ಅಂದ್ರೆ ಇಟ್ ಇಸ್ ಆಕ್ಚುಲಿ ಟ್ಯಾಂಗಲ್ ಅಂದ್ರೆ ಪ್ಯಾಟರ್ನ್ಸ್ ಬರೆಯೋದು, ರಿಪೀಟೇಟಿವ್ ಪ್ಯಾಟರ್ನ್ಸ್ ಎಲ್ಲ ಬರೆಯುತ್ತಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ಫ್ರಮ್ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ಸ್. ಆಕೆ ಸೆಂಟ್ಯಾಂಗಲ್ ಟೀಚರ್ ಕೂಡ, ಸೊ ಶಿ ಇಸ್ ಅ ವೆರಿ ಗುಡ್ ಟೀಚರ್. ಸೊ ವೆನ್ ಯು ಹ್ಯಾವ್ ಅ ನೈಸ್ ಟೀಚರ್ ಯು ಪಿಕ್ ಅಪ್ ಅ ಸ್ಕಿಲ್ ಈಸಿಲಿ ಅಲ್ಲ, ಸೊ ಅದೇ ನನಗೂ ಆಯ್ತು. ಇಫ್ ಯು ಕ್ಲೋಸ್ಲಿ ರಿಲೇಟ್ ಟು ದಿಸ್ ಜೆಂಟ್ಯಾಂಗಲ್ ಅಲ್ಲ, ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಹಿಂದೆ ಆಕ್ಚುಲಿ ಈ ಹಳ್ಳಿಗಳಲ್ಲಿ ಹೆಂಗಸರು ಯಾವಾಗ್ಲೂ ರಂಗೋಲಿ ಬರೆಯೋರಂತೆ. So it is actually like a stress buster. It is nothing but this, something like this zentangle. But yavaglu rangoli bariyor ante. So that's how they used to, you know, like stress na kadme madkolta idru anta. So it's quite related. Very true. Yeah. Very true. Exactly. Ekandre ee zentangle annu kuda they say take one line at a time. Just like how you take life one day at a time anta. So aa tara parallels ella draw maartare. Which is what I liked about it. ಸೊ ಯಾ, ಐ ಮೀನ್ ಇಟ್ಸ್ ವೆರಿ ನೈಸ್ ಸ್ಟ್ರೆಸ್ ಬಸ್ಟರ್ ಕೂಡ. ಆಮೇಲೆ ಒಂದ್ ಕ್ರಿಯೇಟ್ ಮಾಡಿರ್ತೀವಿ ಎಲ್ಲ ಮುಗಿಸಿದ್ಮೇಲೆ ಅದು ಆರ್ಟ್ ಫಾರ್ಮ್ ನ ನೋಡಿದಾಗ ಅದೊಂಥರ ಏನೋ ಕ್ರಿಯೇಟ್ ಮಾಡಿರೋ ಒಂದ್ ಫೀಲಿಂಗ್ ಇರುತ್ತಲ್ಲ, ದಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಅದೇ ಸ್ಟ್ರೆಸ್ ನ ಬಸ್ಟ್ ಮಾಡುತ್ತೆ. ಹೌದು ಹೌದು, ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಜೆಂಟ್ಯಾಂಗಲ್ ಮತ್ತೆ ಇದನ್ನ ಬಿಟ್ಟು ನೀವ್ ಇನ್ನೇನೇನ್ ಟ್ರೈ ಮಾಡಿದ್ರಿ, ಸ್ವಿಂಗ್ ಮಾಡಿದ್ರಿ ಅಂತ ಹೇಳಿದ್ರಿ? ಸ್ವಲ್ಪ ಸೀರಿಯಸ್ ಆಗಿ ಕುಕಿಂಗ್ ಕೂಡ ಮಾಡಿದೆ. ಯೂಶಲಿ ಅದೇ, ಅಮ್ಮ ಇಸ್ ಅ ವೆರಿ ಗುಡ್ ಕುಕ್,
ಸೊ ಮೋಸ್ಟ್ಲಿ ದಟ್ ಇಸ್ ವೈ ಆಮೇಲೆ ಐ ಆಮ್ ನಾಟ್ ಅ ಫುಡಿ ಇಫ್ ಯುವರ್ ಫುಡಿ ಐ ಥಿಂಕ್ ಸ್ವಲ್ಪ ಕಿಚನ್ ಜಾಸ್ತಿ ಹೋಗ್ಬಿಟ್ಟು ಎಲ್ಲ ಬೇರೆ ಬೇರೆ ಡಿಶಸ್ ಎಲ್ಲ ಟ್ರೈ ಮಾಡ್ತಾರೆ ಬಟ್ ನಾನ್ ಅದ್ರಲ್ಲೂ ಸ್ವಲ್ಪ ಹಿಂದೆ ತಿನ್ನೋದ್ರಲ್ಲೂ ಹಿಂದೆ ಬಟ್ ಈ ಲಾಕ್ಡೌನ್ ಟೈಮಲ್ಲಿ ಕಲೀಲೇಬೇಕು ಅಂತ ಹೇಳಿ ಒಂಥರ ಹಠದಿಂದ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದು ಏನಂದ್ರೆ ಕ್ಯಾರೆಟ್ ಹಲ್ವಾ ಆಗಿರ್ಬೋದು ಅಥವಾ ಬೀಟ್ರೂಟ್ ಹಲ್ವಾ ಆಗಿರ್ಬೋದು ಅಥವಾ ಯುನೋ ಬಿರಿಯಾನಿ ಪುಲಾವ್ ಕ್ಯಾರೆಟ್ ರೈಸ್ ಬಾತ್ ಈ ತರ ಯುನೋ ಬೇರೆ ಬೇರೆ ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದೆ ಮುಂಚೆ ಎಲ್ಲ ನಾನು ಬರೀ ಸಾರು ಈ ತರ ಸಿಂಪಲ್ ಮಾಡ್ತಾ ಇದ್ದಿದ್ದು ಕುಕಿಂಗ್ ಬಟ್ ಈಗ ಸ್ವಲ್ಪ ಎಲಾಬೊರೇಟ್ ಆಗ್ತಾ ಇದೆ ರಾಧಿಕಾ ನಾರಾಯಣ ಅವ್ರ ಜೊತೆ ನಮ್ಮ ಮಾತು ಹೀಗೆ ಮುಂದುವರಿಯುತ್ತೆ ಅಂಡ್ ಆಲ್ಸೋ ಯುರೋಪಿನ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ಮ ರೇಡಿಯೋ ಯಾಕೆಂದ್ರೆ ಕನ್ನಡ ಕೇಳು ಮಜಾನೆ ಬೇರೆ ಅಮೆರಿಕಾ ಆಫ್ರಿಕಾ ಆರ್ ಆಸ್ಟ್ರೇಲಿಯಾ ನೋ ಮ್ಯಾಟರ್ ವೇರ್ ಯು ಲಿವ್ ಸ್ಟೇ ಕನೆಕ್ಟೆಡ್ ಟು ಕರ್ನಾಟಕ ಓನ್ಲಿ ವಿತ್ ನಮ್ಮ ರೇಡಿಯೋ ಮತ್ತೆ ನೀವಿಲ್ಲಿ ಯುರೋಪ್ ಅಲ್ಲಿ ಬಂದಾಗ ನಿಮ್ಮ ಫೇವರೇಟ್ ಪ್ಲೇಸ್ ಯಾವ್ದಾಗಿತ್ತು ಸೊ ಸಾಕಷ್ಟು ನಾವು ನೋಡಿದ್ವಿ ಐ ಮೀನ್ ಎವ್ರಿಬಡಿ ವುಡ್ ಥಿಂಕ್ ಆಮ್ಸ್ಟರ್ಡ್ಯಾಮ್ ಅಂತ ಹೇಳ್ತಿದ್ರು ಆಕ್ಚುಲಿ ಸ್ಮಾಲ್ ಲಿಟಲ್ ಟೌನ್ ಕೋರ್ನ್ ಅಂತ ನೆದರ್ಲ್ಯಾಂಡ್ಸ್ ಒಂದೇನಂದ್ರೆ ಸಂಡೇ ನಾವು ಹೋಗಿದ್ದು ಅಲ್ಲಿಗೆ ಅಲ್ಲಿ ಏನಂದ್ರೆ ಚಿಕ್ಕ ಚಿಕ್ಕ ಅಲ್ಲೆಲ್ಲ ವೆರಿ ಸ್ಮಾಲ್ ಸ್ಟ್ರೀಟ್ ಅಂತ ಯಾರೇ ಇದ್ರು ತಂದೆ ಮೇಬಿ ಬಿಕಾಸ್ ಆಫ್ ತಂದೆ ಅವರೆಲ್ಲ ಈ ಒಂದು ಸ್ಕ್ವೇರ್ಸ್ ಅಲ್ಲಿ ಎಲ್ಲಿ ಜಾಯಿನ್ಸ್ ಇರುತ್ತೋ ಅಲ್ಲಿಗೆ ಗ್ಯಾದರ್ ಮಾಡ್ಬಿಟ್ಟು ದೇ ಮೇಕಿಂಗ್ ಮೆರಿ ಅಂದ್ರೆ ಎಲ್ಲರನ್ನು ಹಾಡೋದು ಮ್ಯೂಸಿಕ್ ಪ್ಲೇ ಮಾಡೋದು ಅಂಡ್ ಇಟ್ ವಾಸ್ ಸಚ್ ಅಲ್ಲಿ ನೋಡ್ಬಿಟ್ಟು ಆ ಕಲ್ಚರ್ ನೋಡ್ಬಿಟ್ಟು ನನ್ಗೆ ಎಲ್ಲರನ್ನು ಐ ಮೀನ್ ಒಬ್ರಿಗೊಬ್ರು ಗೊತ್ತಿರಲ್ವೋ ಏನೋ ಎಲ್ಲ ಬಟ್ ಸ್ಟಿಲ್ ಸಂಡೇದು ಏನೊಂದು ಮಜಾ ಮೆರಿಮೆಂಟ್ ಇದೆ ಅದನ್ನ ಎಲ್ಲರೂ ಅನುಭವಿಸ್ತಾ ಇದ್ರು ದೇವರ್ ಆಲ್ ಸಿಂಗಿಂಗ್ ದೇವರ್ ಆಲ್ ಡಾನ್ಸಿಂಗ್ ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲ ಡಿಸ್ಪರ್ಸ್ ಆಗ್ಬಿಟ್ಟಿದೆ ಆಮೇಲೆ ಅಲ್ಲಿ ಚಿಕ್ಕ ಕೆಫೆನೂ ಕೂಡ ಎಲ್ಲ ಇದೆ ಸೊ ದಟ್ಸ್ ಅ ವೆರಿ ವೆರಿ ನೈಸ್ ಪ್ಲೇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆಮೇಲೆ ಅಲ್ಲಿ ಆರ್ಕಿಟೆಕ್ಚರ್ ತುಂಬಾನೇ ಇಷ್ಟ ಆಯ್ತು ಮನೆಗಳೆಲ್ಲ ಹೇಗಿದೆ ಅದೆಲ್ಲ ತುಂಬಾನೇ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ಐ ಆಕ್ಚುಲಿ ಲೈಕ್ ನೆದರ್ಲ್ಯಾಂಡ್ಸ್ ಮತ್ತೆ ಅಲ್ಲಿದು ಅಂಡ್ ಅಫ್ಕೋರ್ಸ್ ನಾವು ಏನು ಬೆಲ್ಜಿಯಂ ಅಲ್ಲಿ ಬರೀ ದಿನಾಂತ ಮಾತ್ರ ಹೋಗಿದ್ದು ದಿನಾಂತ ಇಸ್ ಆಲ್ಸೋ ವೆರಿ ನೈಸ್ ಪ್ಲೇಸ್ ಇಟ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ಮ್ಯೂಸ್ ರಿವರ್ ಅಲ್ಲ ಸೊ ಅಲ್ಲಿ ಅಲ್ಲಿ ಸ್ಟೀಪ್ ಆಗಿದೆ ಅಲ್ಲಿ ಕ್ಲಿಫ್ಸ್ ಎಲ್ಲ ಇದೆ ಅಂಡ್ ಯಾ ವೆರಿ 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 ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲಿರೋ ಚರ್ಚಸ್ ಹೋಗ್ತಾ ಇದ್ವಿ ಮ್ಯೂಸಿಯಂಸ್ ಹೋಗ್ತಾ ಇದ್ವಿ ಎಲ್ಲ ವೆರಿ ನೈಸ್ ಫೀಲಿಂಗ್ ಒಂಥರ ಅಂಡ್ ನಾವು ಹೋಗಿದ್ದು ಇದೇ ಟೈಮ್ ವಾವ್ ವಾಟ್ ಎ ಕೋಇನ್ಸಿಡೆನ್ಸ್ ನಾವು ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ವಿ ವರ್ ಇನ್ ನೆದರ್ಲ್ಯಾಂಡ್ಸ್ ಶೂಟ್ ಮಾಡ್ತಾ ಇದ್ವಿ ಜುಲೈ 4th ನಾವು ವಾಪಸ್ ಬಂದಿದ್ವಿ ಇಂಡಿಯಾಕ್ಕೆ ಸೊ ದಿಸ್ ಇಸ್ ಆಕ್ಚುಲಿ ಪರ್ಫೆಕ್ಟ್ ಟೈಮ್ ಎಲ್ಲ ಕಡೆ ಗ್ರೀನರಿ ಇರುತ್ತೆ ಮತ್ತೆ ಚಳಿ ಇರೋದಿಲ್ಲ ಆರಾಮಾಗಿ ಓಡಾಡ್ಬೋದು ಎಲ್ಲ ಕಡೆ ವಿತೌಟ್ ಜಾಕೆಟ್ಸ್ ಓಡಾಡ್ಬೋದು ಆಮೇಲೆ ಇನ್ನೊಂದ್ ಸಿಟಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ಪ್ಲೇಸ್ ನನ್ಗೆ ಗೀತ್ ಹೋನ್ ಅಂತ ಓಕೆ ಗೀತ್ ಹೋನ್ ಅಲ್ಲಿ ನಿಮ್ಗೆ ಕಾರ್ ನೋಡಕ್ಕೆ ಸಿಗಲ್ಲ ಅಲ್ಲಿ ಬರೀ ಏನೋ ವಾಟರ್ವೇಸ್ ಇರೋದು ಎಲ್ಲ ಯುನೋ ಎಲ್ಲರೂ ಬೋಟ್ ಅಲ್ಲೇ ಹೋಗ್ತಾರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಇದ್ರೆ ಫುಟ್ಪಾತ್ಸ್ ಇರ್ಬೋದು ಬೈಕ್ ವೇಸ್ ಇರ್ಬೋದು ಅಷ್ಟೇ ಏನೋ ಬೈಸಿಕಲ್ ಟ್ರೇಲ್ಸ್ ಇರ್ಬೋದು ಅದ್ ಬಿಟ್ರೆ ಮೆಜಾರಿಟಿ ನಿಮ್ಗೆ ವಾಟರ್ವೇಸ್ ಬೋಟ್ ಅಲ್ಲೇ ಎಲ್ಲರೂ ಹೋಗ್ತಾ ಇರ್ತಾರೆ ಸೊ ಅಲ್ಲಿದ ಆರ್ಕಿಟೆಕ್ಚರ್ಸ್ ಒಂದೇ ಕಂಟ್ರಿ ಆದ್ರೂ ಕೂಡ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರ್ಕಿಟೆಕ್ಚರ್ ವೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಇದ್ದೀನಿ ಸೊ ಗೀತ್ ಹೋನ್ ಇಸ್ ಆಲ್ಸೋ ಅನದರ್ ವೆರಿ ನೈಸ್ ಪ್ಲೇಸ್ I mean, if you get a chance, you should definitely visit. I will definitely. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಹೊಟ್ಟೆ ಪಕ್ಷ ಸೊ ರಾಧಿಕಾ ಅವರು ಇಲ್ಲಿಗೆ ಬಂದಾಗ ಅಂದರೆ ಯೂರೋಪ್ಗೆ ಬಂದಾಗ ಅವರು ಯಾವುದೆಲ್ಲ ಹೊಸ ಡಿಶಸ್ನ ಟ್ರೈ ಮಾಡಿದ್ರು ಏನೆಲ್ಲ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ಮ ರೇಡಿಯೋ ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ಮ ರೇಡಿಯೋನ ಲೈಕ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಮತ್ತೆ ಯೂಟ್ಯೂಬ್ನಲ್ಲಿ NAMMRADIO ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ
ವೆಲ್ಕಮ್ ಬ್ಯಾಕ್ ಅಗೇನ್. ನೀವು ಕೇಳ್ತಾ ಇದ್ದೀರಾ ಯುರೋಪ್ ಆನ್ ನಮ್ ರೇಡಿಯೋ, ಇದು ಕನ್ನಡದ ಮೊದಲ ಹಾಗೂ ಏಕೈಕ ಆನ್ಲೈನ್ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಫಿನ್ಲ್ಯಾಂಡ್ ಇಂದ. ಯುರೋಪಿನ 50ನೇ ವಾರದ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಮ್ಮ ಜೊತೆನಲ್ಲೇ ಇದ್ದಾರೆ ರಾಧಿಕಾ ನಾರಾಯಣ್ ಅವರು. ಅವ್ರ ಜೊತೆನಲ್ಲಿ ಮಾತನ್ನ ಮುಂದುವರ್ಸೋಣ, ಬನ್ನಿ. ಯುರೋಪ್ ನಲ್ಲಿ ನೀವು ತಿಂದಿದ್ದ ಯಾವ್ದಾದ್ರು ಒಂದು ಡಿಶ್ ನ ಅಲ್ಲಿ ಹೋಗಿ ಅಡಿಗೆ ಮಾಡೋದಕ್ಕೆ ಟ್ರೈ ಮಾಡಿದ್ರ? ಅಯ್ಯೋ ಇಲ್ಲಪ್ಪ, ಅಲ್ಲಿ ವಾಫಲ್ಸ್ ಎಲ್ಲ ಈಗ ನೀವ್ ನೆನ್ಸ್ಬಿಟ್ಟು ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಆಮ್ಸ್ಟರ್ಡ್ಯಾಮ್ ಅಲ್ಲಿ ಮ್ಯಾನಿಕಿನ್ ಪಿಚ್ ಅಂತ ಒಂದ್ ಜಾಗ ಇದೆ, ಅದು ವರ್ಲ್ಡ್ ಫೇಮಸ್ ಫ್ರೆಂಚ್ ಯುನೋ ಡಚ್ ಫ್ರೈಸ್ ಸಿಗುತ್ತೆ ಅಲ್ಲಿ. ಸೊ ಅಲ್ಲಿದು ಒಂದು ಫ್ರೈಸ್ ತಿನ್ಬೇಕು ಅಂದ್ಬಿಟ್ಟು ನಾವು ಕ್ಯೂ ಅಲ್ಲಿ, ಆಕ್ಚುಲಿ ಒಂದ್ ಕ್ಯೂ ಇರುತ್ತೆ, ಇಟ್ಸ್ ವೆರಿ ಸ್ಮಾಲ್ ಪ್ಲೇಸ್, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಫ್ರೈಸ್ ತಗೋತಾ ಇದ್ವಿ. ಅಲ್ಲಿ ಇಷ್ಟಿಷ್ಟು ದಪ್ಪ ಇರುತ್ತೆ ಅನ್ಕೊಂಡ, ಆಮೇಲೆ ಎಷ್ಟು ರುಚಿ ಅಂದ್ರೆ ಮೈ ಮೌತ್ ಇಸ್ ಲಿಟ್ರಲಿ ವಾಟ್ರಿಂಗ್. ಎಲ್ಲರೂ ಕೈ ಹಾಕ್ತಾರೆ, ಒಂದ್ ಫೋಟೋನು ಕೂಡ ಇದೆ, ನಾವೆಲ್ಲರೂ ಇನ್ಕ್ಲೂಡಿಂಗ್ ದಿ ಓಪಿ ಡೈರೆಕ್ಟರ್, ನಾನು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ನೌಕರಿ ಇದ್ರು. ಸೊ ಎಲ್ಲರೂ ಕೈ ಹಾಕ್ಬಿಟ್ಟು ಒಂದೇ ಸಲ ತಿನ್ಬಿಟ್ಟು ಅದು ಒಂದ್ ದೊಡ್ಡ ಕೋರಲ್ ಕೊಡ್ತಾರೆ. ಅಂಡ್ ಕೆಲವ್ಸಲಿ ನಾವು ಅದನ್ನೇ ಮೀಲ್ಗುನು ತಿಂದಿದ್ದೆ ಮಧ್ಯಾಹ್ನ ಲಂಚ್ಗೆ ಡಿನ್ನರ್ಗೆ ಎಲ್ಲ. ಸೊ ನಾವು ವಿ ಹ್ಯಾವ್ ಲಿವ್ಡ್ ಆನ್ ಯುನೋ ಬಜೆಟ್ ಫುಡ್, ಅಂದ್ರೆ ವಿ ಹ್ಯಾವ್ ಗಾನ್ ಟು ಮೆಕ್ಡೀಸ್ ಅಂಡ್ ಇಲ್ಲಿಂದ ನಾವು, ಬಿಕಾಸ್ ಯುನೋ ನಮ್ಗೆ ಅಫ್ಕೋರ್ಸ್ ಏನಂದ್ರೆ ಎಷ್ಟು ಕಮ್ಮಿ ಬಜೆಟ್ ಅಲ್ಲಿ ಆಗುತ್ತೋ ಅಷ್ಟು ಕಮ್ಮಿ ಶೂಟ್ ಮಾಡ್ಬೇಕು ಅಂತ ಇದ್ದಿದ್ದು. ಸೊ ಅದಕ್ಕೆ ಇಲ್ಲಿಂದನೇ ರೆಡಿ ಟು ಈಟ್ ಪೋಹಾ. ನೆದರ್ಲ್ಯಾಂಡ್ಸ್ ಅಲ್ಲಿ ನಾವು ಎಂ ಟಿ ಆರ್ ರೆಡಿ ಟು ಈಟ್ ಪೋಹಾ ಮತ್ತೆ ಮ್ಯಾಗಿ ಮತ್ತೆ ಅವ್ರದ್ದು ಇನ್ನು ಏನೇನೋ ಆಪ್ಷನ್ಸ್ ಇದೆಯಲ್ಲ ಮ್ಯಾಗಿ ಆಪ್ಷನ್ಸ್, ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ, ವಿಚ್ ಇನ್ ಅ ವೇ ಕೈಂಡ್ ಆಫ್ ಹೆಲ್ಪ್. ಯಾಕಂದ್ರೆ ಮಾರ್ನಿಂಗ್ ನಮ್ಗೆ ಎದ್ದ ಕೂಡ್ಲೇನೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾಗಿದೆಲ್ಲ. ಆಮೇಲೆ ರಾತ್ರಿ ಲೇಟ್ ನೈಟ್ ಅಂತ ಶೂಟ್ ಮಾಡಿದ್ರಿಂದ ಗ್ರಾಸರಿ ಶಾಪಿಂಗ್ ಕೂಡ ಆಗ್ತಾ ಇರ್ಬೇಕು. ಒಂದು ಸೆಲ್ಫ್ ಸಫಿಷಿಯಂಟ್ ಪ್ಲೇಸ್ ಅಲ್ಲಿ ಇದ್ರು, ನಾವು ಒಂದ್ 2 BHK ಅಲ್ಲಿ ಇದ್ರು, ವಿಲಾದಲ್ಲಿ ಇದ್ರು, ಯುನೋ ಆ ಪ್ಯಾಕ್ ಮಾಡಿದ್ ಆಕ್ಚುಲಿ ಹೆಲ್ಪ್ ಆಗ, ಫುಲ್ ಟೈರ್ಡ್ ಆಗಿ ಬರ್ತದೆ ಮನೆಗೆ ವಾಪಸ್ ಬರ್ತಾ ಇದ್ವಿ, ಏನಿದ್ಯೋ ಅದನ್ನ ತಿನ್ನೋದು ಮಲ್ಬೋದು. ಆಮೇಲೆ ಅಮೇಝಿಂಗ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಒಂದ್ ಕಡೆ, ಆಕ್ಚುಲಿ ಡೋಂಟ್ ರಿಮೆಂಬರ್ ದ ನೇಮ್ ಈಗ, ಬಟ್ ಆತರ ಒಂದು ಯುನೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಾನು ಇಲ್ಲಿವರೆಗೂ ಕುಡಿದಿಲ್ಲ. ನನ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಬಾಯಲ್ಲಿ. ದಟ್ ಇಸ್ ಪ್ರಾಬಬ್ಲಿ ಇಲ್ಲಿ ಫ್ರೆಶ್ ಸ್ಟ್ರಾಬೆರೀಸ್ ನಲ್ಲಿ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೋಸ್ಕರ ನಿಮ್ಗೆ ಆ ಫೀಲ್ ಬರುತ್ತೆ. ಬಿಕಾಸ್ ಇಂಡಿಯಾ ನಲ್ಲಿ ಫ್ರೆಶ್ ಸ್ಟ್ರಾಬೆರಿ ಅದನ್ನು ಬೆಳೀತಾರ, ಈಗೀಗ ಬೆಳೀತಾ ಇದಾರೆ, ಬಟ್ ಸ್ವಲ್ಪ ವರ್ಷಕ್ಕೆ ಮುಂಚೆ ಅದು ಇರ್ಲೂ ಇಲ್ಲ. ಐ ಕ್ಯಾನ್ ಕ್ಲಿಯರ್ಲಿ ಫೀಲ್ ದ ಡಿಫ್ರೆನ್ಸ್. ಅಂದ್ರೆ ಅಲ್ಲಿಗೆ ಬರೋ ಅಷ್ಟ್ರಲ್ಲಿ ಅದೊಂಥರ ಹುಳಿ ಇರುತ್ತೆ, ಅಂಡ್ ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ, ತುಂಬಾ ಕಡಿಮೆ ಕಡೆ ಸಿಗುತ್ತೆ, ಆತರ ಫ್ರೆಶ್ನೆಸ್ ಇರೋದಿಲ್ಲ. ಸೊ ಓವರ್ ಆಲ್ ನಾವು ಏನ್ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಇದ್ವಿ, ಆಮೇಲೆ ಡೆನ್ ಹ್ಯಾಗ್ ಹೋದ್ವಿ, ಆಮೇಲೆ ಹೂನ್, ಗೀತ್ ಹೂನ್, ದಿನ. ಸೊ ಇವಿಷ್ಟನ್ನ ನಾವು 1 week ಅಲ್ಲೇ ಕವರ್ ಮಾಡಿದ್ವಿ. ಓಕೆ, ದಟ್ಸ್ ಆಕ್ಚುಲಿ ಕ್ವೈಟ್ ಮಚ್. ಬಟ್ ಅದು ನೀವು ಹೇಳಿದ್ರಲ್ಲ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳಿದ್ರೆ, ಡ್ರೈವಿಂಗ್ ಅಲ್ಲೇ ನಿಮ್ಗೆ ಸ್ವಲ್ಪ ಟೈಮ್ ಹೋಗಿರತ್ತೆ ಆಕ್ಚುಲಿ. ಕರೆಕ್ಟ್, ಬಟ್ ಏನಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ವಿ. ಸೊ ಆನ್ ದ ವೇ ಎಲ್ಲಿ ಯಾವ್ಯಾವ ಪ್ಲೇಸಸ್ ಚೆನ್ನಾಗಿರುತ್ತೋ ಅಲ್ಲಿ ಹೋಗೋದು, ಮತ್ತೆ ವಾಪಸ್ ಆಮ್ಸ್ಟರ್ಡ್ಯಾಮ್ ಬರೋದು. ಸೊ ಹಂಗ್ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಈಚ್ ಡೇ ವಿ ಹ್ಯಾವ್ ಕವರ್ಡ್ 1 nice ಸಿಟಿ. ದಟ್ಸ್ ನೈಸ್, ದಟ್ಸ್ ಇಂಟ್ರೆಸ್ಟಿಂಗ್ ಆಕ್ಚುಲಿ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ, ಬಟ್ ನೀವು ಅದರಲ್ಲೂ ನೀವು ಎಂಜಾಯ್ ಮಾಡಿದಿರಲ್ಲ, ದಟ್ ಇಸ್ ರಿಯಲಿ ಗ್ರೇಟ್. ಅಂದ್ರೆ ಇವಾಗ ಏನಾಗುತ್ತೆ, ಕೆಲ್ಸಕ್ಕೆ ಅಂತ ಹೋಗೋರು ಬರೀ ಕೆಲಸ ಮಾಡೋದ್ರಲ್ಲ ಇದಾಗೋಗ್ಬಿಡತ್ತೆ. ಅದು ಒಂಥರ ಆ ಪ್ಲೇಸ್ ಆಗ್ಲಿ, ಅದ್ರ ವ್ಯೂ ಆಗ್ಲಿ, ಅದ್ರದ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅದನ್ನ ಗ್ಯಾದರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋದಿಲ್ಲ. ಬಟ್ ನೀವು ಇರೋ ಟೈಮ್ ನಲ್ಲಿ ಅದನ್ನು ಕೂಡ ಅನುಭವಿಸ್ಕೊಂಡು ಬಂದಿದ್ದೀರ ಅಂದ್ರೆ ದಟ್ಸ್ ರಿಯಲಿ ಅಮೇಝಿಂಗ್. ಕರೆಕ್ಟ್. ಸೊ ನೀವು ಲೈಫ್ ಇಸ್ ಬ್ಯೂಟಿಫುಲ್ ಸಾಂಗ್ ನ ನೋಡಿದ್ರೆ ಸ್ಮಿತ, ನಾನು ಮಾಡ್ತಾ ಇರೋದು ಅದೊಂದೇ, ಐ ಆಮ್ ಆಕ್ಚುಲಿ ಲುಕಿಂಗ್ ಅರೌಂಡ್ ಸಿಟಿ ಹೇಗಿದೆ. ಸೊ ಆ ಶೋಟ್ ಟೈಮ್ ಅಲ್ಲೇ ನಾನೆಲ್ಲ ನೋಡ್ಕೊಂಡ್ಬಿಟ್ಟೆ. ಅದು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಕೆನಲ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತಲ್ಲ, ಸೊ ಬ್ರಿಡ್ಜಸ್ ಜಾಸ್ತಿ ಅಲ್ಲಿ. ಸೊ ಯು ವಿಲ್ ಸೀ ಮೀ ವಾಕಿಂಗ್ ಅರೌಂಡ್ ಆನ್ ದಿ ಬ್ರಿಡ್ಜಸ್. ದಟ್ಸ್ ನೈಸ್. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7 3 3 8 1 2 8 9 0 1. ನಿಮ್ಮ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ಶೂಟಿಂಗ್ ಅಲ್ಲಿರ್ಬೋದು ಅಥವಾ ಈ ತರ ತಿರ್ಗಾಡಕ್ ಹೋದಾಗಿರ್ಬೋದು, ಏನೋ ಒಂದು ಚಿಕ್ಕದ ಇನ್ಸಿಡೆಂಟ್ ಆಗಿರ್ಬೋದು, ನಿಮ್ಮ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಲ್ಲಿ? ಸೊ ನಾವು ಹೋನ್ ನಲ್ಲಿ ಇದ್ದಾಗ ಆಕ್ಚುಲಿ ನಾನು ನಿಮ್ಗೆ ಹೇಳಿದ್ಮೇಲೆ
ಮೋಸ್ಟ್ ಫೇವ್ರೇಟ್ ಅಂತ. ಅಲ್ಲಿ ನಾವು ಶೂಟ್ ಮಾಡ್ತಾ ಇರ್ಬೇಕಂತಂದ್ರೆ ಒಂದು ಆ ಟೌನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಜಾಸ್ತಿ ಜನ ಇಲ್ಲ, ಜಾಸ್ತಿ ವೆಹಿಕಲ್ಸ್ ಇಲ್ಲ. ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ಬ್ರೇಕ್ ಕೂಡ ತಗೊಂಡ್ವಿ. ನಾವು ಯೂಶಲಿ ಬೆಳಿಗ್ಗೆ ಒಂದು ಬೇಗ ಎದ್ದು ರೆಡಿ ಆಗಿ ಅಬೌಟ್ 1:00 ಏನಾದ್ರು ಒಂದ್ ಜಾಗಕ್ಕೆ ಹೋದ್ ರೀಚ್ ಆದ್ರೆ ಬೈ ಟಿಲ್ ಅರೌಂಡ್ 11 ಇನ್ ದ ನೈಟ್ ವಿಡ್ ಬಿ ಶೂಟಿಂಗ್. ಯಾಕಂದ್ರೆ ಆ ಸನ್ ಲೈಟ್ ಇರೋ ತನಕ ಶೂಟ್ ಮಾಡ್ತಾ ಇದ್ವಿ 10:30 ತನಕ. ಸೊ ಈ ಒಂದ್ ಜಾಗಕ್ಕೆ ಹೋದಾಗ ವಿ ಆಕ್ಚುಲಿ ಚಿಲ್ಡ್ ಸ್ವಲ್ಪ ಸ್ವಲ್ಪ ಇವತ್ತು ಸ್ವಲ್ಪ ಬ್ರೇಕ್ ತಗೊಳ್ಳೋದು ಅಂತ. ಸೊ ಒಂದ್ ಕೆಫೆಗೆ ಹೋಗ್ಬಿಟ್ಟು ನಾವು ಅಲ್ಲಿ ಡಿಫ್ರೆಂಟ್ ಏನು ಐಸ್ ಕ್ರೀಮ್ಸ್ ಆಗಿರ್ಬಹುದು, ಡ್ರಿಂಕ್ಸ್ ಆಗಿರ್ಬಹುದು ಎಲ್ಲ ಟ್ರೈ ಮಾಡ್ತಾ ಇದ್ವಿ. ಅಂಡ್ ಇಟ್ ಫೆಲ್ಟ್ ರಿಯಲಿ ಗುಡ್. ಒಂಥರ ಏನೋ ಐ ಜಸ್ಟ್ ಫೆಲ್ಟ್ ಲೈಕ್ ಸಮಥಿಂಗ್ ಇನ್ ಮೀ ಚೇಂಜ್ ಅಂತ. ಅಂದ್ರೆ ಸೈಕಲ್ಸ್ ಅಲ್ಲಿ ಎಲ್ಲರೂ ಬರೋದು ಹೋಗೋದು ನೋಡ್ತಿರ್ತೀರ. ಅಫ್ಕೋರ್ಸ್ ಶೂಟು ಕೂಡ ಮಾಡಿದೀವಿ ನಾವು. ಅಂಡ್ ಅಲ್ಲಿ ಒಂದು ಮಧ್ಯಾಹ್ನದೊಂದು ಅಮೇಝಿಂಗ್ ಲಂಚ್ ಆದ್ಮೇಲೆ ನಾವು ದೇರ್ ವಾಸ್ ಅನದರ್ ಲೇಕ್ ಅಲ್ಲಿ. ಅದು ಇಟ್ ವಾಸ್ ದಟ್ ಹ್ಯಾಡ್ ಅ ಪಾತ್ ವೇ, ಒಂದ್ ಲಾಂಗ್ ಪಾತ್ ವೇ ಇತ್ತು ಸರೌಂಡಿಂಗ್ ದ ಲೇಕ್. ಅಲ್ಲೇ ನಾವು ನಮ್ದು ಈ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಹಾಡ್ ಅಲ್ಲಿ ಇದು ಬರುತ್ತೆ, ವೇರ್ ಐ ಆಮ್ ವಾಕಿಂಗ್ ದ ಕ್ಲೈಮ್ಯಾಕ್ಸ್ ಆಲ್ಸೋ ಶಾರ್ಟ್. ಕ್ಲೈಮ್ಯಾಕ್ಸ್ ವಾಕ್ ಏನಿದೆ ನಮ್ದು ಆ ಒಂದ್ ಸನ್ಸೆಟ್ ನೋಡ್ತೀರಾ, ಯು ಸೀ ಮಿ ವೇರಿಂಗ್ ಅ ವೆರಿ ಲೂಸ್ ಕಫ್ತಾನ್ ಇನ್ ಅ ಸಾಂಗ್. ಎಕ್ಸಾಕ್ಟ್ಲಿ ದ ಸೇಮ್ ಪ್ಲೇಸ್ ಅದನ್ನ ನಾನು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಸೋ ಲಿಬರೇಟೆಡ್. ನಾನು ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಅಟ್ ಆಲ್ಸ್ ಬೇಕಾ, ಒಂಥರ ಮನ್ಸಲ್ಲಿ ಏನೋ ಒಂಥರ ಲಿಬರೇಟೆಡ್ ಫೀಲಿಂಗ್ ಇತ್ತು. ಆಮೇಲೆ ಹಂಗ ಅದು ಕರೆಕ್ಟ್ ಆಗಿ ನಮ್ಮ ಡೈರೆಕ್ಟರ್ನು ಆ ಪಾತ್ರದ ಬಗ್ಗೆ ಸನ್ನಿವೇಶದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮ್ಗೆ, ನೋಡಿ ನೀವು ಫುಲ್ ಲಿಬರೇಟ್ ಫೀಲಿಂಗ್ ಆಗ್ತಾ ಇದೆ, ಯುವರ್ ಹೀಲಿಂಗ್ ಮೀರಾ ಅನ್ಕೊಂಡೆಲ್ಲ ಆಕ್ಚುಲಿ ಮೀರಾನೇ ಬಂದಾಗ ಅನಿಸ್ತಾ ಇತ್ತು ನನಗೆ. ಸೊ ದಟ್ ವಾಸ್ ವೆರಿ ವೆರಿ ಗುಡ್. ಅದು ನೀವು ಹೇಳ್ತಾ ಇದ್ರಲ್ಲ, ದಿಸ್ ಇಸ್ ಆಕ್ಚುಲಿ ಕ್ವೈಟ್ ಫ್ರೆಶ್ ಇನ್ ಮೈ ಮೆಮರಿ ಆಲ್ಸೋ, ಬಿಕಾಸ್ ಇದು ಈ ಮೂವಿಯಿಂದ ನಾನು ಮುಂದಿನ ನಿಲ್ದಾಣ ನಾನು ಮೊನ್ನೆ ತಿರುಗಿ ನೋಡಿದೆ. ಸೊ ತಿರುಗಿ ನೋಡಿದಾಗ ಐ ಮೀನ್ ಇವಾಗ ನೀವು ಹೇಳ್ತಾ ಇದ್ದೀರಲ್ಲ, ಸೊ ಐ ಕುಡ್ ಆಕ್ಚುಲಿ ರಿಕಲೆಕ್ಟ್ ಯುವರ್ ಕಫ್ತಾನ್ ಅಂಡ್ ನಿಮ್ಮ ನಗು ಅಂಡ್ ಆಲ್ ದಟ್. ಟೂ ಸೀನ್ಸ್ ನಾವು ಶೂಟ್ ಮಾಡಿದ್ವಿ ಸ್ಕೂಲ್ ನಲ್ಲಿ. ಸೊ ಆ ಕಫ್ತಾನ್ ಏನಂದ್ರೆ ಅದನ್ನ ಚೇಂಜ್ ಮಾಡೋದು ನಾವು ಕಾರಲ್ಲೇ ನಂಗೆ ಚೇಂಜ್ ಮಾಡಿದ್ವಿ. ಸೊ ಇವ್ರನ್ನೆಲ್ಲ ದೂರ ಕಳಿಸ್ಬಿಟ್ಟು ಪ್ಲೀಸ್ ಗೋ ಅವೇ, ನನ್ ಆಫ್ ಯು ಶುಡ್ ಬಿ ಅರೌಂಡ್, ಇಲ್ಲಿ ಯಾರು ನೋಡಿದ್ರು ಪರವಾಗಿಲ್ಲ ಬಟ್ ಯು ಗೈಸ್ ಶುಡ್ ಸೀ ದೂರ ಕಳಿಸ್ಬಿಟ್ಟು. ಸೊ ಕಾರ್ ಅಲ್ಲೇ ಫುಲ್ ಚೇಂಜ್ ಎಲ್ಲ ಆಗ್ತಾ ಇತ್ತು, ಬಟ್ ದಟ್ ವಾಸ್ ಫನ್ ಬಿಕಾಸ್ ಈಗ ಕಾರ್ ಕ್ಲೋಸ್ ಮಾಡಕ್ಕೆ ಯುನೋ ಯು ಶುಡ್ ಪಾರ್ಕ್ ಇಟ್ ಇನ್ ಅ ನೈಸ್ ವೇ, ಒಂದು ಒಳ್ಳೆ ಜಾಗದಲ್ಲಿ ಪಾರ್ಕ್ ಮಾಡಿದ್ಬಿಟ್ಟು. ಸೊ ಕರೆಕ್ಟ್ ಆಗಿ ಜಾಗ ಸಿಕ್ಕಿತ್ತು ನಮ್ಗೆ. ಐ ಡೋಂಟ್ ಥಿಂಕ್ ಅದು ಇಲ್ಲಿ ಅದನ್ನ ಮಾಡಕ್ ಆಗುತ್ತೆ, ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್ ಅಟ್ ಆಲ್. ಬಟ್ ಅದೇ ಈ ಮೆಮೊರೀಸ್ ಎಲ್ಲ ಇದೆ ಅಲ್ಲ, ಅದು ಇಟ್ ಇಸ್ ಒನ್ಸ್ ಇನ್ ಅವರ್ ಲೈಫ್ ಟೈಮ್ ಮೆಮೊರೀಸ್. ದಟ್ಸ್ ಟ್ರೂ, ದಟ್ಸ್ ಟ್ರೂ. ರಾಧಿಕಾ ನಾರಾಯಣ ಅವ್ರ ಜೊತೆ ನಮ್ಮ ಮಾತು ಹೀಗೆ ಮುಂದುವರಿಯುತ್ತೆ. ಆ್ಯಂಡ್ ಆಲ್ಸೋ ಯುರೋಪಿನ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ಮ ರೇಡಿಯೋ, ಯಾಕೆಂದರೆ ಕನ್ನಡ ಕೇಳು ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ, ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ಈಗ ನಿಮ್ಮ ಮುಂದಿನ ನಿಲ್ದಾಣ ಯಾವ್ದಾಗಿರುತ್ತೆ ಅಂತ ಕೇಳ್ಬೋದಾ? ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಓಡಾಡೋದಕ್ಕೆ ಇಷ್ಟ ಇದೆ? ಇನ್ನ ಐ ಆಕ್ಚುಲಿ ಡೋಂಟ್ ಮೈಂಡ್ ಗೆಟಿಂಗ್ ಬ್ಯಾಕ್ ಟು ನೆದರ್ಲ್ಯಾಂಡ್ಸ್ ಅಗೇನ್. ಯಾಕಂದ್ರೆ ನಾವು ಶೂಟ್ ಮಾಡ್ತಾ ಮಾಡಿರೋದಲ್ಲ ಅದೆಲ್ಲ. ಸೊ ಒಂದ್ ಸ್ವಲ್ಪ ಶೂಟ್ ಕೆಲಸ ಇಟ್ಸ್ ವರ್ಕ್ ಅಂತ ಒಂದಿತ್ತು. ಫುಲ್ ರಿಲ್ಯಾಕ್ಸ್ಡ್ ಆಗಿ ಮತ್ತೆ ಇಫ್ ಐ ಗೆಟ್ ಎ ಚಾನ್ಸ್ ಟು ಗೋ ಟು ನೆದರ್ಲ್ಯಾಂಡ್ಸ್ ಇಟ್ ವಿಲ್ ಬಿ ಅಮೇಝಿಂಗ್. ಸೊ ನೆದರ್ಲ್ಯಾಂಡ್ಸ್ ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗ್ಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ನೆದರ್ಲ್ಯಾಂಡ್ಸ್ ಬಿಟ್ಟು ನನ್ಗೆ ಫ್ರಾನ್ಸ್ ನೋಡ್ಬೇಕು ಅಂತ ತುಂಬಾನೇ ಇಷ್ಟ ಇದೆ. ಅಂಡ್ ಸ್ಪೇನ್. ಸೊ ಯಾ, ನೀವು ಫಿನ್ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಫಿನ್ಲ್ಯಾಂಡ್ ಅನ್ನು ವಿಸಿಟ್ ಮಾಡ್ಬೇಕು ಖಂಡಿತ. ಅಬ್ಬಾ, ಫೈನಲಿ ಹೇಳಿದ್ರಿ. ನಾನು ಇಷ್ಟೊತ್ತು ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ನಮ್ಮೂರಿಗೆ ಯಾವಾಗ ಬರ್ತೀರಾ ಅಂತ ಕೇಳೋದಿಕ್ಕೆ. I've heard a lot about Finland. So I would definitely, yakada na nodidrinda Netherlands nodidrinda matte Netherlands anta heldu, but yeah, I would love to
ಯುನೋ ಅದು ನೀವಿದ್ದೀರಾ ಅಂದ್ಮೇಲೆ ನಂಗೆ ಈಗ ಒಂದು ಪ್ಲೇಸ್ ಆಫ್ ಸ್ಟೇ ಇದೆ ಅಲ್ವಾ, ಖಂಡಿತ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಫಿನ್ಲ್ಯಾಂಡ್ ಡೆಫಿನೆಟ್ಲಿ. ಯಾವಾಗ ಫ್ಲೈಟ್ಸ್ ಎಲ್ಲ ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ, ಮಾಡಿದ ತಕ್ಷಣ ಬನ್ನಿ ಖಂಡಿತ ಡೆಫಿನೆಟ್ಲಿ. ಥ್ಯಾಂಕ್ಸ್ ಫಾರ್ ದ ಇನ್ವಿಟೇಷನ್. ರಾಧಿಕಾ ಅವರೇ, ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ಹತ್ರ ಆಗಿರುವಂತ ನಿಮ್ಮ ಯುರೋಪ್ ಟ್ರಿಪ್ ನ ಬಗ್ಗೆ ಇಷ್ಟೆಲ್ಲ ನಮ್ಮ ಜೊತೆನಲ್ಲಿ ಶೇರ್ ಮಾಡಿ ತುಂಬಾ ತುಂಬಾ ಥ್ಯಾಂಕ್ಸ್. ಮುಂದಿನ ವಾರ ತಿರುಗಿ ಇನ್ನೇನೋ ಸ್ಪೆಷಲ್ ಜೊತೆನಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲಿ ಹೋಗದೆ ಕೇಳ್ತಾನೆ ಇರಿ. ಕನ್ನಡದ ಮಾತುಗಳು, ಕನ್ನಡದ ಹಾಡುಗಳು ಓನ್ಲಿ ಆನ್ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳು ಮಜಾನೆ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.